ಏನಣ್ಣ? ಸ್ಟೇಷನ್ ಇಂದ ತಮಗ್ ಬುಲಾವ್ ಬಂದಿದೆ, ಬೇಡ ಬೇಡ ಮೋಹನ್ ರಾಮ್ನ ಎದುರಾಕೋಬೇಡ ಅಂತ ಗಿಣಿಗ್ ಹೇಳ್ದಾಗ ಹೇಳಿದೆ. ಹೇಳಿದೆ ನನ್ನ ಮಾತನ್ನ. ಏನೋ ಒಂದ್ ಕಾರಣ ಹುಡುಕಿ ಒಳಗಾಗ್ತಾರೆ ಅನ್ಸುತ್ತೆ. ಹೋಗದೆ ಹೋಗ್ತೀಯಾ? ಎಣ್ಣೆ ಬರ್ಸ್ಕೊಂಡು ಹೋಗು. ನಿಮ್ಮಮ್ಮ ಹಂಡೆ ತುಂಬಾ ಬಿಸಿನೀರ್ ಕಾಯಿಸಿ ಮಡಗಿರ್ತಾಳೆ, ಬಂದು ನಟ್ಟು ಬೋಲ್ಟ ಎಲ್ಲ ಸರಿ ಮಾಡ್ಕೊಳ್ಳವಂತೆ. ತನ್ಕಂಗ್ ಕಿರುಕುಳ ಕೊಟ್ರೆ ನಾವೆಲ್ಲ ಸುಮ್ನೆ ಇದ್ಬಿಡ್ತೀವ. ಅದೇನು ಅಂತ ವಿಚಾರಿಸೋಣ. ನೀವು ಸ್ವಲ್ಪ ತೆಪ್ಪಂಗ್ ನಿಂತ್ಕೊಳ್ಳಿ ನೋಡಿ. ನಮ್ ಕನಕನ್ನ ನಿಮ್ ಇನ್ಸ್ಪೆಕ್ಟರ್ ಯಾವ ಕಾರಣಕ್ಕೋಸ್ಕರ ಕರೆಸ್ತಿದ್ದಾರೆ? ಹೆದರ್ಕೊಳ್ಳೋಂತದ್ದೇನಿಲ್ಲ. ಕನಕ ಅವ್ರಿಗೆ ನಮ್ ಸಾಹೇಬ್ರು ಶೌರ್ಯ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ರು. ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ, ಕನಕ ಅವ್ರನ್ನ ಕರ್ಕೊಂಡು ಬರಕ್ ಹೇಳಿದ್ರು. ಏನು ನಮ್ ಕನಕಂಗೆ ಇವತ್ತು ಸನ್ಮಾನನ? ಹ್ಮ್ ಕನಕ, ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ಸ್. ಓಕೆ. ಓಹೋ, ಪ್ರಶಸ್ತಿ ಕೊಡ್ಬೇಕಾದ್ದೆ. ನಮ್ಮ ಅಪ್ಪನ ಸಾಯಿಸಿದ್ದು ಕಷ್ಟು ಬೇಡವಾ? ನಿಮ್ ಸಾಹೇಬ್ರು ಹೇಳಿ ಒಂದ್ ದೊಡ್ಡ ಕಿರೀಟನ ಇಡ್ಲಿ ಅಂತ. ರೀ, ಎಲು ಬಿಲ್ದಿರೋ ನಾಲಿಗೆ ಅಂತ ಹೀಗ ಮಾತಾಡೋದು? ಕನಕಂಗೆ ಪ್ರಶಸ್ತಿ ಬಂದಿದೆ, ಅದಕ್ಕೆ ನಾವೆಲ್ಲರೂ ಸಂಭ್ರಮ ಪಡಬೇಕು. ಅದನ್ನ ಬಿಟ್ಟು ಅವಳನ್ನ ಹೀಗೆ ಡಿಸ್ಕರೇಜ್ ಮಾಡೋದಾ? ಕನಕ, ಇವ್ರು ಯಾರು ಏನ್ ಬೇಕಾದ್ರೂ ಹೇಳಿ, ನೀನ್ ಹೋಗ್ಬಿಡ್ಬಾಮ. ಇಲ್ಲ, ಅಣ್ಣ ಹೇಳ್ತಾರೋ ಸರಿ, ನನ್ನೆಲ್ಲ ಅಪ್ಪ ಸತ್ತಿದ್ದು, ನನ್ಗೆ ಪ್ರಶಸ್ತಿ ಸನ್ಮಾನ ಏನು ಬೇಡ. ಅದಕ್ಕೆ ನಾನ್ ಬರಲ್ಲ ಅಂತ ನಿಮ್ ಇನ್ಸ್ಪೆಕ್ಟರ್ಗೆ ಹೇಳ್ಬಿಡಿ. ಬೇಡ ಬೇಡ, ಕನಕ ಬರ್ತಾಳೆ. ಅಂದ್ರೆ ನಾನೊಬ್ಳೆ ಬರಲ್ಲ ಅಂತ ಅವಳು ಹೇಳಿದ್ಲು ಅಷ್ಟೇ, ಇವಳ ಜೊತೆ ನಾವೆಲ್ರು ಬರ್ತೀವಿ ಅಲ್ವಾ ಕನಕ? ಅರೆ, ನೀವೆಲ್ರು ಯಾಕೆ ಹೀಗ್ ನಿಂತಿದ್ದೀರಾ? ಇವತ್ತು ಕನಕಂಗೆ ಪ್ರಶಸ್ತಿ ಕೊಡ್ತಿದ್ದಾರೆ, ಇದು ನಾವೆಲ್ರೂ ಹೆಮ್ಮೆ ಪಡೋಂತ ವಿಷಯ. ಬನ್ನಿ, ನಾವೆಲ್ರೂ ಅವ್ರ ಜೊತೆ ಹೋಗೋಣ. ನಡೀರಿ ಅಜ್ಜಿ. ಇಲ್ಲ, ನಾ ಎಲ್ಲೂ ಬರಕ್ಕಿಲ್ಲ. ಈ ಪ್ರಶಸ್ತಿ ಬಂದೈತೆ ಅಂತ ಕೊಂಡ್ಕೊಂಡು ಹೋಗಿ ನನ್ ಮಗನ್ನ ನುಂಗ್ಕೊಂಡಿದ್ದು. ಅವನೇ ಇಲ್ಲ ಅಂದ್ಮೇಕೆ ಯಾರಿಗೆ ಏನ್ ಕೊಟ್ರೆ ನಂಗೇನು? ನಾ ಎಲ್ಲೂ ಬರಕ್ಕಿಲ್ಲ. ಅತ್ತೆ, ನೀವಾದ್ರೂ ಬನ್ನಿ. ಇಲ್ಲ ಲಕ್ಷ್ಮಿ, ನಿಮ್ ಮಾವ ಹೋದಾಗ್ಲೆ ನನ್ ಸಂತೋಷ, ಸಂಭ್ರಮ, ಸೌಭಾಗ್ಯ ಎಲ್ಲ ಹೊರಟೋಯ್ತು. ಇನ್ನು ಅವ್ರು ತೀರ್ಕೊಂಡು ಒಂದ್ ತಿಂಗಳು ತುಂಬಿಲ್ಲ, ನಾನು ಎಲ್ಲಿಗೂ ಬರಲ್ಲ. ಕನಕಿ ಹೋಗಿ ಬರ್ಲಿ. ನೋಡೋ, ಉಳ್ದಿರೋದು ನಾನು, ಕೇಳು ಗುಸ್ಕೋಬೇಡ. ನಾನಂತೂ ಅವಳ ಜೊತೆ ಹೋಗಲ್ಲ. ತಂಗಿ ಭಾರತದ ಜಂಡ, ಅಣ್ಣ ದಂಡಪಿಂಡ ಅನ್ನಿಸ್ಕೊಳಕ್ ನನ್ಗೇನ್ ಗ್ರಾಚಾರನ? ಹೋಗಿ ಯಾವ ಪರಂವೀರ ಚಕ್ರ ಬೇಕಾರ ತಗೊಂಡ್ ಬಾ ಅಂತ ಹೇಳು. ಏನ್ ರಮ್ಮ ನಿಮ್ ಪಂಚಾಯ್ತಿ, ಈಗ ಒತ್ತಾಗ್ತಿದೆ, ಬರ್ತೀರಾ ಇಲ್ವಾ ಅದನ್ನ ಹೇಳಿ. ಕನಕ, ಇವ್ರು ಯಾರು ಬರ್ದಿದ್ರೇನಂತೆ? ನಾನಿನ್ ಜೊತೆ ಬರ್ತೀನಿ, ನಡಿ. ಬೇಡ ಅದ್ಕೆ, ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು, ಈಗ ಅವ್ರಿಲ್ಲ. ಇವ್ರಿಗೆ ಯಾರಿಗೂ ಬೇಡದೆ ಇರೋ ಪ್ರಶಸ್ತಿ ನನಗೂ ಬೇಡ ಅದ್ಕೆ. ದಯವಿಟ್ಟು ನನ್ನನ್ನು ಒತ್ತಾಯ ಮಾಡಬೇಡಿ. ಕನಕ, ಇವ್ರು ಯಾರಿಗೂ ಬೇಡದಿದ್ರೆ ಏನಾಯ್ತು? ಮಾವನ ಮೇಲಿರೋ ಪ್ರೀತಿ ಗೌರವಕ್ಕಾದ್ರೂ ನೀನೀ ಪ್ರಶಸ್ತಿನ ತಗೊಳ್ಳೇಬೇಕು. ಈ ಸಮಯದಲ್ಲಿ ಮಾವ ಇದ್ದಿದ್ರೆ ಅವ್ರು ನಿನ್ ಜೊತೆ ಕುಣ್ಕೊಂಡು ಬಂದಿದ್ದವ್ರು ಕಣೆ. ನೀನ್ ಪ್ರಶಸ್ತಿ ತಗೊಳ್ಳೋದು ನೋಡಿ ಅವ್ರೆಷ್ಟು ಸಂತೋಷ ಪಡ್ತಿದ್ರು. ಅವ್ರು ಬದುಕಿದಾಗ ಈ ವಿಷಯ ಕೇಳಿ ಸಂಭ್ರಮ ಪಡೋದಕ್ಕಾಗ್ಲಿಲ್ಲ. ನೋಡು, ನೀನೀಗ ಪ್ರಶಸ್ತಿ ತಗೊಂಡ್ರೆ ಅವ್ರ ಆತ್ಮಕ್ಕಾದ್ರೂ ತೃಪ್ತಿ ಸಿಗುತ್ತೆ. ಇನ್ನೇನು ಮಾತಾಡ್ಬೇಡ, ನಡಿ ನನ್ ಜೊತೆ. ಇನ್ನು ಏನ್ ನೋಡ್ತಾ ಇದ್ಯಾ? ನಡಿ ನನ್ ಜೊತೆ ಬಾ. ಸರಿ ಅದ್ಕೆ, ಅಪ್ಪಂಗೋಸ್ಕರನಾದ್ರೂ ನಾನು ಪ್ರಶಸ್ತಿನ ತಗೋತೀನಿ.
ಸಮಾಧಾನ ಆಯ್ತು. ರೀ, ಕೊರಮವೀರರಿಗೆ ಯಾವ ಪರಮವೀರ ಚಕ್ರನೂ ಸಿಗಲ್ಲ. ಅದ್ರ ಹೆಸರೇಳೋದಕ್ಕೂ ಯೋಗ್ಯತೆ ಇರಬೇಕು. ನೋಡಿ, ಒಂದೆರಡು ನಿಮಿಷ ಇರಿ, ನಾವು ಬಂದ್ಬಿಡ್ತೀವಿ. ತನಕ ಬಾ. ಅರೆ ಬನ್ನಿ ಅಮ್ಮ, ಒಂದೆರಡು ನಿಮಿಷ ನೀವು ಹೋಗಿರಿ, ನಾವು ಬರ್ತೀವಿ. ಅಯ್ಯೋ, ಫಂಕ್ಷನ್ ಲೇಟ್ ಆಗುತ್ತೆ, ಬೇಗ ಬನ್ನಿ. ನೀವು ಹೋಗಿರಿ ಸರ್, ನಾವು ಬರ್ತೀವಿ. ಅದಕ್ಕೆ ಗಿರಿಗೆ ಬರಕ್ ಹೇಳಿದ್ದೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅವನು ಫೋನ್ ಮಾಡಿ ನೋಡು. ಎಷ್ಟೊತ್ತಿಗೋ ಬರೋದು? ಸಾರಿ ಕಂಕಿಲೆ, ಬೈಕ್ ಪಂಚರ್ ಆಗೋಯ್ತು, ಅಲ್ಲಿ ಯಾವ ಗಾಡಿನೂ ಸಿಕ್ಕಿಲ್ಲ. ನೀನ್ ಅವಾರ್ಡ್ ಫಂಕ್ಷನ್ ಮಿಸ್ ಮಾಡ್ಕೊಂಬಾರ್ದಂತ ಒಂದ್ ಮೈಲಿಂದ ಓಡ್ ಬಂದಿದ್ದೀನಿ. ಕಂಗ್ರಾಚ್ ಕಣೆ. ಹೌದಾ, ನೀನೇನ್ ಫಂಕ್ಷನ್ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ದೆ, ಬಂದಿಯಲ್ಲ. ಸರಿ ಸರಿ, ಟೈಮ್ ಆಯ್ತು, ಬನ್ನಿ ಹೋಗೋಣ. ಅದಕ್ಕೆ ಇನ್ಸ್ಪೆಕ್ಟರ್ ದೇವರಾಜ್ ಸರ್ ಕಾಣ್ತಾನೆ ಇಲ್ಲ. ಅವರೆಲ್ಲ ನಮ್ ಕಾಣಿಸ್ತಾರೆ, ತಪ್ಪ ಮಾಡೋದ್ ಮಾಡ್ಬಿಟ್ಟಿದ್ದಾರೆ. ನಮ್ಮನ್ ಫೇಸ್ ಮಾಡೋದಕ್ಕೆ ಮುಖ ಇರ್ಬೇಕಲ್ಲ. ನೀನ್ ಅದನ್ನೆಲ್ಲ ಯೋಚನೆ ಬಿಟ್ಟು ನಡಿ, ಫಸ್ಟ್ ನಡಿ. ಗೌರವಾನ್ವಿತ ಕಮಿಷನರ್ ಸಾಹೇಬ್ರೆ, DSP ಅವರೇ, ಹಾಗೂ ಎಲ್ಲ ನಾಗರಿಕ ಬಂಧುಗಳೇ, ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಪ್ರತಿಮ ಶೌರ್ಯ, ಸಮಯೋಚಿತ ಸಾಹಸ ಮತ್ತು ಮಾನವೀಯತೆ ಮೆರೆದ ಮೂರು ಜನ ಹೆಣ್ಣು ಮಕ್ಕಳನ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಇದರಲ್ಲಿ ಮೊದಲ ಹೆಸರು ಕನಕ. ಕನಕ ಅವರು ನಮ್ಮ ಇಲಾಖೆಯ ಇನ್ಫಾರ್ಮರ್ ಆಗಿ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಕರ್ತವ್ಯ ನಿರತ ಟ್ರಾಫಿಕ್ ಪೊಲೀಸ್ ಒಬ್ಬರು ಪ್ರಜ್ಞೆ ತಪ್ಪಿದಾಗ ಸಮಯೋಚಿತವಾಗಿ ಅವರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ. ಕನಕ ಅವರ ಈ ಸೇವೆಯನ್ನು ಸ್ಮರಿಸಿ ಇಲಾಖೆಯವರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಕನಕ ಅವರು ಕಮಿಷನರ್ ಸಾಹೇಬರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಮನವಿ. ಶಕುನ ಕನಕ ವರದಾನ ತಾನೆ, ಕನಕ ಕನಕ
ಮಾಡಿ ಎಲ್ರು ಕುಡ್ಕೋಬೇಕು. ಈಗ ನಮ್ಮ ಕಮಿಷನರ್ ಸಾಹೇಬ್ರು ಈ ಸಂದರ್ಭವನ್ನು ಕುರಿತು ಎರಡು ಮಾತಾಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಒನ್ಸ್ ಅಗೇನ್ ಕನ್ಗ್ರ್ಯಾಚುಲೇಷನ್ ಕನಕ. ನಮ್ಮ ದೇಶದಲ್ಲಿ ಗರ್ಲ್ ಚೈಲ್ಡ್ ಐ ಮೀನ್ ಹೆಣ್ಣು ಮಕ್ಕಳ ಬಗ್ಗೆ ಆ ಒಂಥರ ತಾತ್ಸಾರ ಬೆಳೆದುಬಿಟ್ಟಿದೆ. ಅವರು ಅಡಿಗೆ ಮನೆಗೆ ಲಾಯಕ್ಕು ಅಂತ ಜನ ಕೆಟ್ಟ ಧೋರಣೆ ಅನ್ಸಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಡ ಕುಟುಂಬದಿಂದ ಬಂದ ಈ ಕನಕ ತನ್ನ ಸಮಯ ಪ್ರಜ್ಞೆ, ಬುದ್ಧಿವಂತಿಕೆ ಮತ್ತು ಸಾಹಸ ಮನೋಭಾವವನ್ನು ಮೆರೆದಿದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕನಕ. ಕನಕ ನಮ್ಮ ಎಲ್ಲಾ ಹೆಣ್ಣುಮಕ್ಕಳಿಗೂ ಮಾದರಿಯಾಗಿದ್ದಾಳೆ. ಕನಕ ಹೀಗೆ ಮುಂದುವರೆದು IPS ಮಾಡಿ ಕಿರಣ್ ಬೇಡಿ ತರ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವಳಿಗೆ ಹಾರೈಸಿದೆ. ಈಗ ಶೌರ್ಯ ಪ್ರಶಸ್ತಿ ವಿಜೇತೆ ಕನಕ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಪ್ರಾರ್ಥಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಈ ಪ್ರಶಸ್ತಿ ನಮ್ಮ ಅಪ್ಪಂಗೆ ಸಲ್ಲಬೇಕು. ಈ ಪ್ರಶಸ್ತಿ ಬಂದ ಸುದ್ದಿ ಹೇಳ್ಬೇಕು ಅಂತ ಹೋಗಿ ನಮ್ಮ ಅಪ್ಪನ ಕಂಡ್ಕೊಂಡ್ಬಿಟ್ಟೆ. ನನಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಸಂತೋಷನೂ ಆಗ್ತಿದೆ, ಆದ್ರೆ ಅಪ್ಪನ ಕಳ್ಕೊಂಡಲ್ಲ ಅನ್ನೋ ದುಃಖನೂ ಆಗ್ತಿದೆ. ನನಗೆ ಪ್ರಶಸ್ತಿ ಸಿಕ್ಕಿರೋದನ್ನ ನೋಡಕ್ ನಮ್ಮಪ್ಪ ಇರ್ಬೇಕಾಗಿತ್ತು. ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಕನ್ಸು ಕಂಡಿದ್ದವ್ರು ಅವ್ರು, ಆದ್ರೆ ನನ್ನ ದುರಾದೃಷ್ಟ ಅವರಿಲ್ಲ. ಅಪ್ಪ ನನ್ನನ್ನು ತುಂಬಾ ಹಚ್ಕೊಂಡಿದ್ರು, ನನ್ನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ನನ್ನ ಕಾಣದೇ ಇರೋ ಪ್ರಪಂಚನ ತೋರಿಸ್ತವ್ರು ಅವ್ರು. ನನ್ನ ಬೆನ್ ಮೇಲೆ ಹೊತ್ಕೊಂಡು ನನಗೆ ಧೈರ್ಯ ತುಂಬಿದವ್ರು ಅವರು, ನನ್ನ ಕೈ ಹಿಡಿದು ನಡೆಸಿ ನನಗೆ ದಾರಿ ತೋರಿಸ್ತವ್ರು ಅವರು. ನನ್ನ ಕಣ್ಣು ರೆಪ್ಪೆಯಲ್ಲಿ ಕಾಪಾಡಿ ನಮ್ಮ ಪ್ರೀತಿನೆಲ್ಲ ಧಾರೆ ಎಳೆದು ನನಗೆ ಈ ಮಟ್ಟಕ್ಕೆ ತಂದವರು ನಮ್ಮಪ್ಪ. ಅಂಥ ಅಪ್ಪ ಎಲ್ಲ ಮಕ್ಕಳಿಗೂ ಸಿಗಲ್ಲ. ನಾನು ಈ ಪ್ರಶಸ್ತಿನ ನಮ್ಮಪ್ಪ ರಾಜಣ್ಣಗೆ ಡೆಡಿಕೇಟ್ ಮಾಡ್ತೀನಿ. ನಮ್ಮಪ್ಪ ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ನಮ್ಮಪ್ಪಂಗೆ ಆಕ್ಸಿಡೆಂಟ್ ಮಾಡಿದವರು ಕಾನೂನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ನನಗೆ ನ್ಯಾಯ ಸಿಗದೆ ಹೋಗಿದ್ರೆ ಇವತ್ತು ಈ ವೇದಿಕೆಯಲ್ಲಿ ನಿಂತು ಪ್ರಶಸ್ತಿ ಸ್ವೀಕರಿಸೋ ಧೈರ್ಯ ಇರ್ತಿರ್ಲಿಲ್ಲ. ಆದ್ರೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ತಪ್ಪಿತಸ್ತ್ರಕ್ಕೆ ಶಿಕ್ಷೆ ಆಗಿ ನಮ್ಮಪ್ಪಂಗೆ ನ್ಯಾಯ ಸಿಕ್ಕಿದೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರತ್ತೆ. ಆ ತೃಪ್ತಿಲಿ ಈ ಪ್ರಶಸ್ತಿ ತಗೋತಾ ಇದ್ದೀನಿ. ಕಮಿಷನರ್ ಸರ್ ಹೇಳಿದ ಹಾಗೆ ನಾನು IPS ಆಫೀಸರ್ ಆಗಿ ನಮ್ಮಪ್ಪನ ಕನಸನ್ನ ನನಸು ಮಾಡೇ ಮಾಡ್ತೀನಿ. ಇದೇ ನಾನು ಅವ್ರಿಗೆ ಕೊಡೋ ದೊಡ್ಡ ಗೌರವ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸಾಂತಕ, ಸಾಂತಕ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಶಾಂತಕ, ರಾಜಣ್ಣ ಸ್ನೇಹದ್ರೋಣನ ಒಂದಿಷ್ಟು ತೀರಿಸ್ತೇ ಅನ್ನೋ ಸಂತೋಷ ಆಯ್ತದೆ ನನಗೆ. ಚಲವಣ್ಣ, ಏನ್ ಹೇಳ್ತಾ ಇದ್ದೀರಾ? ಹೌದು ಶಾಂತಕ, ಎಲ್ಲ ನಾನು ಅನ್ಕಂಡಂಗೆ ಆಗೈತೆ.
ಇನ್ಮೇಲೆ ಈ ಮನೆ ನಿಭಾಯಿಸೋದ್ ಹೆಂಗೆ ಅಂತ ಯಾರು ಯೋಚನೆ ಮಾಡಂಗಿಲ್ಲ. ಅದೇನ್ ಸರಿಯಾಗಿ ಬಿಡಿಸಿ ಹೇಳ, ಯಾರನ್ನೋ ಕರ್ಕೊಂಡ್ ಬಂದಿದ್ಯಾ? ಇವ್ರು ದುಡ್ಡುಗಿಟ್ ಕೊಡೋರ ಹೆಂಗೆ? ಅವ ಇವ್ರು ದುಡ್ಡು ಕೊಡಕ್ ಬಂದಿಲ್ಲ ಕಣವ. ದುಡ್ಡು ಇವತ್ತಿರ್ತದೆ ನಾಳೆ ಹೋಯ್ತದೆ. ಇವ್ರು ಈ ಮನೆಗೆ ಶಾಶ್ವತವಾಗಿ ಒಂದು ಭದ್ರತೆ ಮಾಡ್ಕೊಡಕ್ ಬಂದವ್ರೆ. ಚಲ್ವಮ್ಮವ ಅದ್ ಏನ್ ಹೇಳ್ಬೇಕೋ ಸೀದಾ ಸೀದಾ ಹೇಳ್ಬಿಡು, ಸುಮ್ನೆ ರಬ್ಬರ್ ತರ ಎಳಿಬೇಡ. ಗೋವಿಂದ, ರಾಜಣ್ಣ ಆಕ್ಸಿಡೆಂಟ್ ಅಲ್ಲಿ ತೀರೋದ್ನಲ್ಲ, ಅನುಕಂಪದ ಆಧಾರ ಮ್ಯಾಗೆ ಆ ಕೆಲಸ ನಿನ್ ಕೊಡ್ಬೇಕು ಅಂತ ತೀರ್ಮಾನ ಆಗೈತೆ. ಖುದ್ದಾಗಿ ನಿನಗೆ ಆರ್ಡರ್ ಕೊಟ್ಟೋಗ್ಬೇಕು ಅಂತ ಆಫೀಸರ್ ಬಂದವ್ರೆ. ಏನು ನಮ್ ಗೋವಿಂದಗೆ ಕೆಲಸ ಆಗಿದೆಯಾ? ಹೌದಮ್ಮ, ಇದಕ್ಕೋಸ್ಕರ ಚೆಲುವರಾಜ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ತನಕ ಹೋಗಿ ಹೋರಾಟ ಮಾಡಿದ್ದಾರೆ. ಮುಂದೆ ಹೆಂಗೆ ಅಂತ ಯಕ್ಷ ಪ್ರಶ್ನೆ ಆಗೋದು. ನೀ ಬಂದು ನಮ್ಗೊಂದು ದಿಕ್ಕು ದೇಶ ತೋರಿಸ್ಬಿಟ್ಟಿಯಲ್ಲ ಚೆಲ್ವ, ಅಂತೂ ನಮ್ಮ ರಾಜಣ್ಣನ ಋಣ ತೀರಿಸ್ಬಿಟ್ಟೆ ಕಣ್ಲಾಗಿ. ಇನ್ನ ಏನ್ಲ ಮಕ ನೋಡ್ತಾ ನಿಂತಿದ್ಯಾ ಕುಬೇರ? ಹೋಗಿ ಅವ್ರ ಕಾಲಿಗೆ ಬಿದ್ದು ಆ ಕೆಲಸ ಚೀಟಿ ಇಸ್ಕೊಳ್ಳ. ಹೋಗಜಿ, ನಾನು ಬಿ ಕಾಮ್ ಓದಿರೋನು. ಯಾವ್ದಾದ್ರು ಎಂ ಎನ್ ಸಿ ಕಂಪ್ನಿಲಿ ಸಿಇಒನೋ ಸಿ ಎಸ್ ಓನೋ ಆಗಿ ಲಕ್ಷಾಂತರ ರೂಪಾಯಿ ಎಣ್ಸೋನು. ನಾನು ಹೋಗಿ ಹೋಗಿ ಎನ್ ಸಿ ಲಚ್ಕೊಂಡು ಟಿಕೆಟ್ ಹರಿಯೋದ. ನನಗಂತ ಬದುಕು ಬೇಕಾಗಿಲ್ಲ. ಹೋಗಜಿ, ನಿಂಗೇನಾರ ಪಿತ್ತ ನಿತ್ತಿಗೇರೈತ ಹೆಂಗೆ? ಚಪ್ರಾಸಿ ಕೆಲಸ ಸಿಕ್ಕರು ಸಾಕು ಅಂತ ಜನ ಒದ್ದಾಡ್ತಾವ್ರೆ. ರಾಜಣ್ಣನ ಕೆಲಸನೇ ಬೇಡ ಅಂತೀಯಲ್ಲ, ನಿಮ್ಮ ಅಪ್ಪ ಅದನ್ನೇ ದೇವ್ರ ಕೆಲಸ ಅಂತ ಮಾಡ್ತಿದ್ದಿಲ್ವೇನೋ? ಅದಕ್ಕೇನ್ ಬಂತ ಅವಾರ್ಡು? ಮೈ ತುಂಬಾ ಸಾಲ, ಯಾರೋ ಕಟ್ಸಿದ ಮನೆನ ಹರಾಜ್ಬಿಟ್ಟು ರಸ್ತೆ ಮಧ್ಯ ಬಿದ್ದು ಹೊಗೆ ಹಾಕಂಡ. ಲೋ ಗೋವಿಂದ, ಯಾಕೋ ಹೀಗೆಲ್ಲ ಮಾತಾಡ್ತೀಯ ನೋಡು. ಭಾಗ್ಯಲಕ್ಷ್ಮಿನೇ ಮನೆ ಬಾಗಿಲವರೆಗೂ ಬಂದಿದೆ. ನನ್ ಮಾತು ಕೇಳೋ, ಈ ಕೆಲಸ ಒಪ್ಕೊಳ್ಳೋ. ಮಾ, ಇದೆಲ್ಲ ಭಾಗ್ಯಲಕ್ಷ್ಮಿ. ಅವತ್ತು ಮನೆ ತನಕ ಬಂತು ನೋಡು, ಲಕ್ಷ ಲಕ್ಷ, ಅದು ಭಾಗ್ಯಲಕ್ಷ್ಮಿ. ನಾನು ಹೇಳ್ತಾನೆ ಇದ್ದೆ, ಯಾವತ್ತಾದ್ರೂ ಒಂದಿನ ಅದೃಷ್ಟ ಓದ್ಕೊಂಡು ಬರುತ್ತೆ, ನಾನು ಕುಬೇರ ಆಗ್ತೀನಿ ಅಂತ. ನಾನು ಅನ್ಕೊಂಡಂಗೆ ಆಗಿತ್ತು, ಆದ್ರೆ ಎಲ್ಲ ಹಾಳಾಗೋಯ್ತು. ಓಹೋ, ಬಂದ್ಲು ನೋಡು, ನಮ್ಮ ಅಪ್ಪನ ಮುದ್ದಿನ ಮಗಳು, ಈ ಮನೆ ದರಿದ್ರ ಲಕ್ಷ್ಮಿ. ನನ್ನ ಲಕ್ಷ್ಮಿನೆಲ್ಲ ಹಾಳು ಮಾಡಿದ್ದೆ ಇವಳು. ನಾನು ನಿಮ್ ಲಕ್ಷ್ಮಿ ಚೆನ್ನಾಗಿ ಇದ್ದೀನಲ್ಲ. ನಿನ್ನ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ನೀನು ದರಿದ್ರದಲ್ಲ ಅವಳ ತಂಗಿ ಅಂತ ತುಂಬಾ ಚೆನ್ನಾಗ್ ಗೊತ್ತು ನನ್ಗೆ. ನಾನ್ ಮಾತಾಡ್ತಾ ಇರೋದು ಮೋಹನ್ ರಾಮ್ ಅವ್ರು ತಂದಿದ್ ಲಕ್ಷ ಲಕ್ಷದ ಬಗ್ಗೆ. ಇಲ್ಲಿ ಏನ್ ಹೇಳುತ್ತಿದೆ? ನಿಮ್ ಅಪ್ಪನ ಕೆಲಸ ಗೋವಿಂದನ್ ಕೊಡ್ಬೇಕು ಅಂತ ಆಫೀಸರ್ ಬಂದವ್ರೆ, ಆದ್ರೆ ಗೋವಿಂದ ಒಪ್ಕೋತಾ ಇಲ್ಲ. ಹೌದಾ? ಯಾಕಣ್ಣ ಅಪ್ಪನ ಕೆಲಸ ಯಾಕೆ ಬೇಡ ಅಂತಿದ್ಯಾ? ನಾನು ಜನರ ಮಧ್ಯೆ ನುಗ್ಕೊಂಡು ಬೆವ್ರ ವಾಸನೆ ಕೂಡ್ಕೊಂಡು ಕಂಡಕ್ಟರ್ ಕೆಲಸ ಮಾಡೋದ, ಅಂತ ಕರ್ಮ ನನಗಿನ್ನೂ ಬಂದಿಲ್ಲ. ಲಕ್ಷ ಲಕ್ಷ ಮನೆ ಬಾಗ್ಲಕ್ ಬರ್ಬೇಕು, ನಾನು ಕುಬೇರ ಆಗ್ಬೇಕು ಅಂತ ಕನ್ಸ್ ಕಂಡವ್ ನಾನು. ರೀ, ಈ ತರ ತಿರುಕಿನ ಕನ್ಸ್ ಕಾಣೋದ್ ಬಿಟ್ಟು ಬಂದ ಕೆಲಸನ ಕಣ್ಗೆ ಒತ್ಕೊಂಡು ಒಪ್ಕೊಳ್ಳಿ, ಇದ್ರಲ್ಲೂ ದುಡ್ಡು ಸಿಗುತ್ತೆ. ನಿಮ್ ಯೋಗ್ಯತೆಗೆ ಇಷ್ಟಾದ್ರೂ ಸಿಕ್ತಿದೆಯಲ್ಲ ಅಂತ ಸಂತೋಷ ಪಡಿ. ನೋಡೇ, ನೀವೆಲ್ಲ ಅಲ್ಪತೃಪ್ತರು, ಒಂದ್ಸರಿ ಹೋಗಿ ಅಲ್ಲಿ ಸೇರ್ಕೊಂಡ್ರೆ ಮುಗ್ದೋಯ್ತು. ಚಿಲ್ರೆಗಳನ್ನ ಎಣಿಸ್ಕೊಂಡು ನಾನು ಕೊನೆವರೆಗೂ ಚಿಲ್ರೆ ಆಗಿ ಹೋಗ್ತೀನಿ. ಅಣ್ಣ, ಬಂದ ಅವಕಾಶನ ಬಿಡ್ಬೇಡ ಕಣೋ, ಈ ಕೆಲಸನ ಒಪ್ಕೋ. ನೋಡ್ ಕನಕ, ನಾನು ಒಂದ್ಸಲ ಹೇಳಿದ್ರೆ ಮುಗ್ದೋಯ್ತು, ನನ್ ಜೀವ ಯಾಕೆ ತಿಂತ್ಯಾ? ಅಷ್ಟು ಅಕ್ರೆ ಇದ್ರೆ ನೀನೇ ಹೋಗ ಕೆಲಸ ಮಾಡೋ.